Okay, so we'll start with the class without wasting the time. We'll just share screen there. Just lower your hands. Okay, so everyone able to see the screen? Please reply. Everyone able to see the screen? Okay. Okay, so just here, we have started with the topic called as Malcolm. Okay, this topic. So we have started with this topic called as Malcolm Baldrige. Okay, so Malcolm Baldrige na start madidvi. So in that we have seen some introduction. Okay, introduction to the Malcolm Baldrige. Okay, next we have seen this figure of the Malcolm Baldrige. Okay, so after this we have started with andre idru olagindre ondon blocks na othivi anta helidvi. Okay, so we have started with leadership and strategic plan. ಇವೆರಡನ್ನ ಮುಗಿದಿದ್ದು ಓಕೆ ಲಾಸ್ಟ್ ಕ್ಲಾಸ್ ನಾಗ ಲೀಡರ್ಶಿಪ್ ಮತ್ತ ಸ್ಟ್ರಾಟಜಿಕ್ ಪ್ಲಾನ್ ಮುಗಿದಿತ್ತು. ಸೊ ಜಸ್ಟ್ ಗ್ಲಾನ್ಸ್ ಅಂತ ಹೇಳ್ಬೋದು. ಸೊ ಲೀಡರ್ಶಿಪ್ ಅಂತಂದ್ರೆ ಏನ್ ನೋಡಿದ್ವಿ ನಾವು ಸೀನಿಯರ್ಸ್ ಏನ್ ಆರ್ಗನೈಸೇಷನ್ ಒಳಗೆ ಗೈಡ್ ಮಾಡ್ತಾರಲ್ಲ ಅದನ್ನ ಆರ್ಗನೈಸೇಷನ್ ಪರ್ಸನಲ್ ಆಕ್ಷನ್ಸ್ ಅಂದ್ರೆ ಅವನ್ನ ಏನಂತಾರೆ ಏನ್ ಗೈಡ್ ಮಾಡಿರ್ತಾರಲ್ಲ ಅದನ್ನ ತಗೋಬೇಕು ಅಂತ ಹೇಳಿ. ಸೊ ಸೀನಿಯರ್ಸ್ ಗೈಡ್ ಮಾಡಿದ ಅದನ್ನ ತಗೋಬೇಕು ಅಂತ ಹೇಳ್ಬೇಕು. ಆಮೇಲೆ ಸೋಷಿಯಲ್ ಎಥಿಕಲ್ ಅಂಡ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ನ ಫುಲ್ಫಿಲ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಲೀಡರ್ಶಿಪ್ ಹೇಳ್ಕೊಡ್ತದೆ. ಓಕೆ, ಸೊ ಹೂ ಎವರ್ ಲೀಡಿಂಗ್ ದ ಟೀಮ್. ಓಕೆ, ಯೂಶುವಲಿ ಟೀಮ್ ಯಾರು ಲೀಡ್ ಮಾಡ್ತಾರೆ, ಯಾರು ಸೀನಿಯರ್ಸ್ ಇರ್ತಾರೆ ಅವ್ರಿಗೆ ಟೀಮ್ ಲೀಡ್ ಅಪ್ ಮಾಡಕ್ ಕೊಡ್ತಾರೆ. ಓಕೆ, ಸೊ ಲೀಡರ್ಶಿಪ್ ಏನ್ ಮಾಡ್ತದೆ ಅಂತಂದ್ರೆ ಅವ್ರದನ್ನ ಏನ್ ಗೈಡ್ ಮಾಡ್ತಾರೆ ಅದನ್ನ ನಾವು ಅಳವಡಿಸ್ಕೋಬೇಕು. ಆಮೇಲೆ ಸೋಷಿಯಲ್ ಎಥಿಕಲ್ ಅಂಡ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ನ ನಾವು ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಹೇಳಾಗತ್ತಾನ ಸೀನಿಯರ್ ಲೀಡರ್ಶಿಪ್ ಅಂದ್ರೆ ಹೆಂಗಿರ್ತಾನ ಅಂತ ಹೇಳಾಗತ್ತಾನ. ಓಕೆ, ಸೊ ಜಸ್ಟ್ ಫಸ್ಟ್ ಏನ್ ಹೇಳಿದ ಲೀಡರ್ಶಿಪ್ ಬಗ್ಗೆ ಹೇಳ್ಕೊಟ್ಟ. ಆಮೇಲೆ ಸೀನಿಯರ್ ಲೀಡರ್ಶಿಪ್ ಅಂದ್ರೆ ಹೆಂಗಿರ್ತಾನ ಅಂದ್ರೆ ಅವ್ನ್ ಏನ್ ರೂಲ್ಸ್ ಅಂತ ಹೇಳ್ಕೊಡ್ತಾನೆ. ಸೊ ಸೀನಿಯರ್ ಲೀಡರ್ಶಿಪ್ ಇನ್ಕ್ಲೂಡ್ಸ್ ಏನ್ ಮಾಡ್ಬೇಕವ, ಏನೇನ್ ಮಾಡ್ಬೇಕು ಅಂತಂದ್ರೆ ಗೈಡ್ ಟು ದ ಆರ್ಗನೈಸೇಷನ್, ಆರ್ಗನೈಸೇಷನ್ ಗೆ ಗೈಡ್ ಮಾಡ್ಬೇಕು. ಓಕೆ, ಕ್ರಿಯೇಟ್ ಅ ಸಸ್ಟೈನೇಬಲ್ ಆರ್ಗನೈಸೇಷನ್ ಅಂದ್ರೆ ಸಸ್ಟೈನೇಬಲ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ಬೇಕು. ಕಮ್ಯುನಿಕೇಟ್ ಅಂಡ್ ಮೋಟಿವೇಟ್ ಎಂಪ್ಲಾಯ್ಸ್ ಅಂಡ್ ಫೋಕಸ್ ಆನ್ ದ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್. ಸೊ ದೀಸ್ ಆರ್ ದ ವರ್ಕ್ ಆಫ್ ದ ಸೀನಿಯರ್ ಲೀಡರ್ಶಿಪ್ ಅಂತ ಹೇಳ್ಬೋದು. ಅಂದ್ರೆ ಏನು ಗೈಡ್ ಮಾಡೋದು ಆರ್ಗನೈಸೇಷನ್ ಗೆ, ಒಂದ್ ಸಸ್ಟೈನೇಬಲ್ ಆರ್ಗನೈಸೇಷನ್ ನ ರೆಡಿ ಮಾಡೋದು. ಓಕೆ, ಕಮ್ಯುನಿಕೇಟ್ ಮತ್ತೆ ಮೋಟಿವೇಟ್ ಮಾಡೋದು ಎಂಪ್ಲಾಯ್ ಜೊತೆ. ಓಕೆ, ಆಮೇಲೆ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ನ ಮಾಡೋದು. ದೀಸ್ ಆರ್ ದ ಸಮ್ ರೋಲ್ಸ್ ಆಫ್ ದ ಸೀನಿಯರ್ ಲೀಡರ್ಶಿಪ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಆಫ್ಟರ್ ದಿಸ್ ವಿ ಹ್ಯಾವ್ ಸೀನ್ ಸೆಕೆಂಡ್ ಓಕೆ, ಸೊ ಆಫ್ಟರ್ ಸೀನಿಯರ್ ಲೀಡರ್ಶಿಪ್ ವಿ ಹ್ಯಾವ್ ಸೀನ್ ಗವರ್ನೆನ್ಸ್ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಗವರ್ನೆನ್ಸ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಂತ ನೋಡಿದ್ವಿ. ಗವರ್ಮೆಂಟ್ ಇಂದ ಮತ್ತೆ ಸೋಷಿಯಲ್ ಸಾರಿ ಕಾರ್ಪೊರೇಟ್ ಇಂದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ಅಡ್ರೆಸಿಂಗ್ ಆರ್ಗನೈಸೇಷನಲ್ ಗವರ್ನೆನ್ಸ್. ಓಕೆ, ಸೊ ಆರ್ಗನೈಸೇಷನ್ ಗವರ್ನೆನ್ಸ್ ಗೆ ಅಡ್ರೆಸ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಅಡ್ರೆಸಿಂಗ್ ಒಳಗಂತೆ ಹೆಂಗಿಂಗ್ ಅಂತ ಹೇಳ್ತಾನೆ ನೋಡ್ರಿ, ಟ್ರಾನ್ಸ್ಪರೆನ್ಸಿ ಇನ್ ಆರ್ಗನೈಸೇಷನ್ಸ್ ಅಂಡ್ ಡಿಸ್ಕ್ಲೋಸ್ ಪ್ರಾಕ್ಟಿಸಸ್. ಓಕೆ, ಆರ್ಗನೈಸೇಷನ್ ದ ಟ್ರಾನ್ಸ್ಪರೆನ್ಸಿ ಇನ್ ಆರ್ಗನೈಸೇಷನ್ ಅಂಡ್ ಡಿಸ್ಕ್ಲೋಸ್ ಪ್ರಾಕ್ಟಿಸಸ್ ಮಾಡ್ಬೇಕು. ಅಕೌಂಟೆಬಿಲಿಟಿ ಫಾರ್ ಮ್ಯಾನೇಜ್ಮೆಂಟ್ ಆಕ್ಷನ್ಸ್, ಇವಾಲ್ಯುಯೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಸಿಇಒ ಅಂಡ್ ಮೆಂಬರ್ಸ್ ಆಫ್ ಗವರ್ನೆನ್ಸ್ ಬೋರ್ಡ್. ಓಕೆ, ಸೊ ದೀಸ್ ಆರ್ ದ ಸಮ್ ಅಡ್ರೆಸಿಂಗ್ ಆರ್ಗನೈಸೇಷನ್ ಗೆ ಗವರ್ನೆನ್ಸ್ ಅಂತ ಹೆಂಗ್ ಅಡ್ರೆಸಿಂಗ್ ಮಾಡ್ತಾನಂತಂದ್ರೆ, ಫಸ್ಟ್ ಒನ್ ಇಸ್
ಟ್ರಾನ್ಸ್ಪರೆನ್ಸಿ ಇನ್ ಸಾರಿ ಟ್ರಾನ್ಸ್ಪರೆನ್ಸಿ ಇನ್ ಆಪರೇಷನ್ಸ್ ಅಂಡ್ ಡಿಸ್ಕ್ಲೋಸರ್ ಪ್ರಾಕ್ಟೀಸಸ್. ಓಕೆ, ನಾವೇನ್ ಮಾಡ್ತಿರ್ತೀವಿ ಆಪರೇಷನ್ಸ್ ಮತ್ತೆ ಡಿಸ್ಕ್ಲೋಸರ್ ಪ್ರಾಕ್ಟೀಸಸ್ ಏನ್ ಮಾಡ್ತೀವಿ ಅದ್ರಾಗ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳ್ತಾನೆ. ಸೊ ಫಸ್ಟ್ ಒನ್. ಓಕೆ, ಸೆಕೆಂಡ್ ಒನ್ ಏನ್ ಹೇಳ್ತಾನೆ ನೋಡ್ರಿ, ಅಕೌಂಟಬಿಲಿಟಿ ಫಾರ್ ಮ್ಯಾನೇಜ್ಮೆಂಟ್ ಆಕ್ಷನ್. ಮ್ಯಾನೇಜ್ಮೆಂಟ್ ಏನ್ ಮಾಡ್ತಿರ್ತದಲ್ಲ ಅದರದೆಲ್ಲ ಅಕೌಂಟಬಿಲಿಟಿ ಮೇಂಟೈನೇಬಲ್ ಮಾಡ್ಬೇಕಂತ. ಅಕೌಂಟಬಿಲಿಟಿ ಮೀನ್ಸ್ ವಾಟ್ ಎವರ್ ದ ಆಕ್ಷನ್ಸ್ ಆರ್ ಗೋಯಿಂಗ್ ಟು ಟೇಕ್ ಅನ್ ಬೈ ದ ಮ್ಯಾನೇಜ್ಮೆಂಟ್, ಅದನ್ನ ಅಕೌಂಟಬಿಲಿಟಿ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಇಸ್ ಇವ್ಯಾಲ್ಯುಯೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಸಿಇಒ ಅಂಡ್ ಮೆಂಬರ್ಸ್ ಆಫ್ ದ ಗವರ್ನೆನ್ಸ್ ಬೋರ್ಡ್. ಓಕೆ, ಸಿಇಒ ಮತ್ತೆ ಮೆಂಬರ್ಸ್ ಆಫ್ ದ ಗವರ್ನೆನ್ಸ್ ಬೋರ್ಡ್ ಇನ್ ದ ಪರ್ಫಾರ್ಮೆನ್ಸ್ ನಾವು ಇವ್ಯಾಲ್ಯುಯೇಟ್ ಮಾಡ್ಬೇಕು. ಸೊ ದೀಸ್ ಆರ್ ದ ಅಡ್ರೆಸ್ ಇನ್ ಗವರ್ನೆನ್ಸ್ ಅಡ್ರೆಸ್ ಮಾಡ್ಬೇಕು ಅಂತ ಹೇಳ್ತಾನಂತ. ಕಾರ್ಪೊರೇಟ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಳಗೆ ಗವರ್ನೆನ್ಸ್ ಏನ್ ಅಡ್ರೆಸ್ ಮಾಡ್ಬೇಕಂತಂದ್ರೆ ದೀಸ್ ಆರ್ ದ ತ್ರೀ ಥಿಂಗ್ಸ್ ಗವರ್ನೆನ್ಸ್ ಹ್ಯಾಸ್ ಟು ಅಡ್ರೆಸ್. ಸೊ ಫಸ್ಟ್ ಒನ್ ಏನು, ಟ್ರಾನ್ಸ್ಪರೆನ್ಸಿ ಇನ್ ದ ಆಪರೇಷನ್ ಅಂಡ್ ಡಿಸ್ಕ್ಲೋಸರ್ ಪ್ರಾಕ್ಟೀಸ್. ಆಪರೇಷನ್ ಮತ್ತೆ ಡಿಸ್ಕ್ಲೋಸರ್ ಪ್ರಾಕ್ಟೀಸ್ ಒಳಗೆ ಟ್ರಾನ್ಸ್ಪರೆನ್ಸಿ ಇರ್ಬೇಕು ಫಸ್ಟ್ ಒನ್. ಓಕೆ, ಸೆಕೆಂಡ್ ಒನ್ ಮ್ಯಾನೇಜ್ಮೆಂಟ್ ಒಳಗೆ ಏನೇನ್ ನಡೀತಲ್ಲ ಅದರದೆಲ್ಲ ಅಕೌಂಟಬಿಲಿಟಿ ಇಟ್ಕೋಬೇಕು. ಓಕೆ, ಥರ್ಡ್ ಒನ್ ಅಂತಂದ್ರೆ ಸಿಇಒ ಮತ್ತೆ ಗವರ್ನೆನ್ಸ್ ಬೋರ್ಡ್ ಮೆಂಬರ್ಸ್ ಇನ್ ದ ಪರ್ಫಾರ್ಮೆನ್ಸ್ ಇವಾಲ್ಯುಯೇಟ್ ಮಾಡ್ಬೇಕು. ಓಕೆ, ಅವ್ರು ಹೆಂಗ್ ಮಾಡಾಕತ್ತಾರ ಹೆಂಗಿಲ್ಲ. ಓಕೆ, ಈಗ ಸಿಇಒ ಚಲೋ ವರ್ಕ್ ಮಾಡಾಕತ್ತಾನೋ ಇಲ್ಲೋ. ಓಕೆ, ಗವರ್ನೆನ್ಸ್ ನಾಗಿದ್ದ ಹೈಯರ್ ಪೊಸಿಷನ್ ಆಗಿದ್ದ ಮೆಂಬರ್ಸ್ ನ ಕರೆಕ್ಟ್ ಆಗಿ ವರ್ಕ್ ಮಾಡಾಕತ್ತಾರ ಇಲ್ಲೋ. ಸೊ ಇದನ್ನೆಲ್ಲ ನೋಡ್ಕೋಬೇಕು. ಓಕೆ, ದೀಸ್ ಆರ್ ದ ವರ್ಕ್ ಆಫ್ ದ ಗವರ್ನೆನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಪ್ರಮೋಟಿಂಗ್ ಲೀಗಲ್ ಅಂಡ್ ಎಥಿಕಲ್ ಬಿಹೇವಿಯರ್. ಸೊ ಅಡ್ರೆಸಿಂಗ್ ಒಳಗ ಇವು ಮೂರ್ ಬರ್ತಾವ. ಓಕೆ, ಸೊ ಅಡ್ರೆಸಿಂಗ್ ಆದ್ಮೇಲೆ ಏನ್ ಬರ್ತದೆ, ಪ್ರಮೋಟಿಂಗ್ ಲೀಗಲ್ ಅಂಡ್ ಎಥಿಕಲ್ ಬಿಹೇವಿಯರ್. ಲೀಗಲ್ ಮತ್ತೆ ಎಥಿಕಲ್ ಬಿಹೇವಿಯರ್ ನ ಪ್ರಮೋಟ್ ಮಾಡ್ಬೇಕು. ಓಕೆ, ಸಪೋರ್ಟ್ ಫಾರ್ ಕೀ ಕಮ್ಯುನಿಟೀಸ್ ನ ಸಪೋರ್ಟ್ ಮಾಡ್ಬೇಕು. ಓಕೆ, ದೀಸ್ ಆರ್ ದ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಗವರ್ನೆನ್ಸ್ ಮತ್ತೆ ಸೋಷಿಯಲ್ ಕಾರ್ಪೊರೇಟಿವ್ ಅಂತ ಹೇಳ್ಬೋದು. ಓಕೆ, ಸೊ ಯು ನೋ ದಟ್ ಹೂ ಆರ್ ದ ಗವರ್ನೆನ್ಸ್ ಅಂಡ್ ಹೂ ಆರ್ ದ ಸೋಷಿಯಲ್ ಕಾರ್ಪೊರೇಟಿವ್ ಪರ್ಸನಲ್ಸ್. ಓಕೆ, ಐ ಹೋಪ್ ಯು ಆಲ್ ನೋ ಅಬೌಟ್ ದಟ್. ಓಕೆ, ಸೊ ಫಸ್ಟ್ ಏನ್ ನೋಡಿದ್ರಿ ಅಂತಂದ್ರೆ, ಇಲ್ಲೇ ಲೀಡರ್ಶಿಪ್ ಒಳಗ ಮೈನ್ ಥಿಂಗ್ ಇಸ್ ಲೀಡರ್ಶಿಪ್ ಒಳಗ ಎದಕ್ಕೆ ನಾವು ಓದ್ಬೇಕು ಲೀಡರ್ಶಿಪ್ ಅಂತಂದ್ರೆ, ಈಗ ಸ್ಮಾಲ್ ಸ್ಮಾಲ್ ಆರ್ಗನೈಸೇಷನ್ ಇತ್ತು ಅಂತಂದ್ರೆ ಏನಾಗ್ತದೆ, ಪ್ರೈವೇಟ್ ಆರ್ಗನೈಸೇಷನ್ಸ್ ಅದು ಇತ್ತು ಅಂತಂದ್ರೆ ಏನಾಗ್ತದೆ, ಸೀನಿಯರ್ ಪರ್ಸನ್ಸ್ ಏನ್ ಮಾಡ್ತಾರೆ ಅಲ್ಲೇ ಲೀಡ್ ತಗೊಂಡು ಅವರಿಗೆ ಆರ್ಗನೈಸೇಷನ್ಸ್ ಗೆ ಗೈಡ್ ಮಾಡ್ಕೊತ ಹೋಗ್ತಾರೆ. ಓಕೆ, ಇಫ್ ಇಟ್ ಈಸ್ ಅ ಪ್ರೈವೇಟ್ ಆರ್ ಸ್ಮಾಲ್ ಆರ್ಗನೈಸೇಷನ್ಸ್, ಓಕೆ, ಅಲ್ಲ ಏನ್ ಮಾಡ್ತಾನೆ, ಸೀನಿಯರ್ಸ್ ಲೀಡ್ ತಗೊಂಡು ಅವ ಏನ್ ಮಾಡ್ತಾನೆ, ಆರ್ಗನೈಸೇಷನ್ ಗೆ ಗೈಡ್ ಮಾಡೋದು, ಮೋಟಿವೇಟ್ ಮಾಡೋದು, ಓಕೆ, ಕಮ್ಯುನಿಕೇಟ್ ಮಾಡೋದು ಎಂಪ್ಲಾಯ್ ಜೊತೆ, ಒಂದ್ ಸಸ್ಟೈನಬಲ್ ಆರ್ಗನೈಸೇಷನ್ ನ ಕ್ರಿಯೇಟ್ ಮಾಡ್ಕೊತ ಹೋಗ್ತಾರೆ. ಓಕೆ, ವೆನ್ ವಿ ಕಮ್ ಫಾರ್ ಗವರ್ನೆನ್ಸ್, ಓಕೆ, ಗವರ್ನೆನ್ಸ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಗವರ್ನೆನ್ಸ್ ಏನೇನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ. ಸೊ ಮೂರು ಅದಾವಲ್. ಓಕೆ, ಒನ್ ಇಸ್ ಅಡ್ರೆಸಿಂಗ್ ಆರ್ಗನೈಸೇಷನ್ ಗವರ್ನೆನ್ಸ್. ಓಕೆ, ಸೆಕೆಂಡ್ ಒನ್ ಇಸ್ ಪ್ರಮೋಟಿಂಗ್ ಲೀಗಲ್ ಅಂಡ್ ಎಥಿಕಲ್ ಬಿಹೇವಿಯರ್. ಥರ್ಡ್ ಒನ್ ಇಸ್ ಸಪೋರ್ಟ್ ಫಾರ್ ಕೀ ಕಮ್ಯುನಿಟೀಸ್. ಓಕೆ, ದಿಸ್ ವೆನ್ ವಿ ಗೋ ಫಾರ್ ಗವರ್ಮೆಂಟ್ ಆರ್ ವೆನ್ ವಿ ಗೋ ಫಾರ್ ದ ಲಾರ್ಜ್ ಬಿಸ್ನೆಸ್. ಓಕೆ, ಅವಾಗ ಇವಾಗ ಗವರ್ನೆನ್ಸ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬರ್ತಾವ ಅಂತ ಹೇಳ್ತಾನೆ. ಈಗ ಅಡ್ರೆಸಿಂಗ್ ಒಳಗ ಮೂರ್ ಟೈಪ್ ಅದಾವ. ಓಕೆ, ಅಡ್ರೆಸಿಂಗ್ ಒಳಗ ಅಡ್ರೆಸಿಂಗ್ ಮಾಡ್ಬೇಕಂದ್ರೆ ತ್ರೀ ಟೈಪ್ಸ್ ನಾಗ್ ಮಾಡ್ಬೋದು. ಒನ್ ಇಸ್ ಟ್ರಾನ್ಸ್ಪರೆನ್ಸಿ ಇನ್ ಆಪರೇಷನ್ಸ್ ಅಂಡ್ ಡಿಸ್ಕ್ಲೋಸರ್ ಪ್ರಾಕ್ಟೀಸ್. ಓಕೆ, ಸೆಕೆಂಡ್ ಒನ್ ಇಸ್ ಅಕೌಂಟಬಿಲಿಟಿ ಫಾರ್ ಮ್ಯಾನೇಜ್ಮೆಂಟ್ ಆಕ್ಷನ್ಸ್ ಅಂಡ್ ಥರ್ಡ್ ಒನ್ ಇಸ್ ಇವ್ಯಾಲ್ಯುಯೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಸಿಇಒ ಅಂಡ್ ಮೆಂಬರ್ ಆಫ್ ದ ಗವರ್ನೆನ್ಸ್ ಬೋರ್ಡ್. ಸೊ ದೀಸ್ ಆರ್ ದ ಸಮ್ ಮೈನ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಗವರ್ನೆನ್ಸ್ ಅಂಡ್ ಸೋಷಿಯಲ್ ಅಂತ ಹೇಳ್ಬೋದು. ಸೊ ಕ್ಲಿಯರ್ ವಿತ್ ದೀಸ್ ಟು, ನಾಟ್ ದೀಸ್ ಟು, ಕ್ಲಿಯರ್ ವಿತ್ ಲೀಡರ್ಶಿಪ್ ಟರ್ಮ್? ಪ್ಲೀಸ್ ರಿಪ್ಲೈ ಎವ್ರಿ ಒನ್. ಕ್ಲಿಯರ್ ವಿತ್ ಲೀಡರ್ಶಿಪ್ ಟರ್ಮ್? ಎಲ್ಲಾರ್ಗು ಲೀಡರ್ಶಿಪ್ ಟರ್ಮ್ ಕ್ಲಿಯರ್ ಆಯ್ತಾ? ಓಕೆ, ಲೋರ್ ಯುವರ್ ಹ್ಯಾಂಡ್ಸ್. ಲೋವರ್ ಯುವರ್ ಹ್ಯಾಂಡ್ಸ್ ಎವ್ರಿ ಒನ್, ಲೋವರ್ ಯುವರ್ ಹ್ಯಾಂಡ್ಸ್. ಅಟೆಂಡೆನ್ಸ್ ತಗೋಕತ್ತೀನಿ, ಪ್ಲೀಸ್ ಲೋವರ್ ಯುವರ್ ಹ್ಯಾಂಡ್ಸ್. ದಾನಮ್ಮ ಲೋವರ್ ಯುವರ್ ಹ್ಯಾಂಡ್ಸ್. ಓಕೆ.
So next we'll go for next term or next block. So first yav block nodidvi navu this leadership block na nodidvi. So leadership olage enen anthale nodidvi. Next we'll go for the strategic planning. Okay, next block is about the strategic planning. Okay, so strategic planning andre en anthale ile nodona anta. Okay, so strategic planning creation examines how the organization develops its strategic objectives and how these objectives are implemented. Okay, so en helagutte nodri strategic planning criterion. Okay, sorry, criterion, sorry the strategic planning criterion enada antandre strategic plan in the criterion enada antandre examines how the organization develops and its strategic objectives. Okay, adu examine martide organization heng develop maadbeku antale examine martide and its strategic objects. Okay, and strategic objects enen adava antale examine martide and how these objectives are implemented. So idana now heng implement maadbeku antale nortadu yavadadu strategic planning. So totally en helbek antandre strategic planning olaga organization na heng develop maadbeku adade en objectives adava matte adana heng implement maadbeku anadu strategic planning ga ನೋಡ್ಕೊಡ್ತದ. ಓಕೆ, ಪ್ಲಾನಿಂಗ್ ಆಕ್ಚುಲಿ ನಾವ್ ಎದಕ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಒಂದ್ ಬಿಸ್ನೆಸ್ ಅಥವಾ ಒಂದ್ ಆರ್ಗನೈಸೇಷನ್ ನ ಚಂದ ತಗೊಂಡ್ ಹೋಗ್ಬೇಕು. ಓಕೆ, ಸೊ ಅದೇ ಸಲಗ ಏನ್ ಮಾಡ್ತಾನೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ದ ಮಾಡ್ತಾನ ಅಂತ ಹೇಳ್ತಾನೆ. ಓಕೆ, ದಿಸ್ ಇಸ್ ದ ಡೆಫಿನೇಷನ್ ಆಫ್ ದ ಸ್ಟ್ರಾಟಜಿಕ್ ಪ್ಲಾನಿಂಗ್. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಏನ್ ಹೇಳ್ಕೊಡ್ತದೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತಂದ್ರೆ ಅದ್ ಒಂದ್ ಕ್ರೈಟೇರಿಯಾ ನೋಡ್ಕೊತದೆ. ಏನ್ ಕ್ರೈಟೇರಿಯಾ ನೋಡ್ಕೊತದೆ ಅಂತಂದ್ರೆ ಎಕ್ಸಮೈನ್ಸ್ ಹೌ ದ ಆರ್ಗನೈಸೇಷನ್ ಡೆವಲಪ್. ಸೊ ಆರ್ಗನೈಸೇಷನ್ ನ ಹೆಂಗ್ ಡೆವಲಪ್ ಮಾಡ್ಬೇಕಂತೇಳಿ ಎಕ್ಸಮೈನ್ ಮಾಡ್ತದೆ. ಆಮೇಲೆ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ನ ನೋಡ್ಕೊತದೆ. ಆಮೇಲೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ವರ್ಕ್ ಅಂತ ಹೇಳ್ಬೋದು. ಸೊ ಯಾವ್ದ್ರದ ಸ್ಟ್ರಾಟಜಿಕ್ ಪ್ಲಾನಿಂಗ್. ಓಕೆ, ನೆಕ್ಸ್ಟ್ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್. ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಅಂದ್ರೆ ಏನ್ ನೋಡ್ರಿ. ಓಕೆ, ದ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಪ್ರೊಸೆಸ್ ಆಫ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಇನ್ಕ್ಲೂಡ್. ಸೊ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಾನ. ಡಿಟರ್ಮಿನೇಷನ್ ಆಫ್ ಕೀ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ವಿತ್ ಟೈಮ್ ಲೈನ್. ಓಕೆ, ಕೀ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ನಾವು ಡಿಟರ್ಮೈನ್ ಮಾಡ್ಬೇಕು ವಿತ್ ಟೈಮ್ ಲೈನ್ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಥವಾ ನಮ್ದು ಹೆಂಗ್ ಟೈಮ್ ಅದ ಅದ್ರ ಮ್ಯಾಗಿಂದ ನಾವು ಕೀ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ ಏನಿರ್ತದೆ ಅಂತ ಹೇಳಿ ಡಿಟರ್ಮಿನೇಷನ್ ಮಾಡ್ಬೇಕು. ಓಕೆ, ಕೀ ಸ್ಟ್ರಾಟಜಿಕ್ ಆಬ್ಜೆಕ್ಟ್ ಅಂತಂದ್ರೆ ಈಗ ನಮ್ದು ಒಂದು ಬಿಸ್ನೆಸ್ ಇದೆ. ಓಕೆ, ಸೊ ಆ ಬಿಸ್ನೆಸ್ ಇಂದ ಏನ್ ಕೀ ಪಾಯಿಂಟ್ ಇದೆ, ಏನ್ ಕೀ ಪಾಯಿಂಟ್ ಇದೆ, ಸೊ ಅದನ್ನ ನಾವು ತಗೊಂಡ ನಾವು ಚಲೋ ಮಾಡ್ಕೊತ ಹೋಗ್ಬೇಕಂದ್ರೆ ಅದನ್ನ ನಾವು ಕಂಡುಹಿಡಿಬೇಕು. ಸೊ ಆ ಕೀ ಪಾಯಿಂಟ್ ನ ಕಂಡುಹಿಡಿದ್ವಿ ಅಂತಂದ್ರೆ ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ವಿ ಅಂತಂದ್ರೆ ನಮ್ದ ಬಿಸ್ನೆಸ್ ಚಲೋ ಆಗ್ತದೆ ಅಂತ ಹೇಳ್ಬಂದ್ರೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಏನ್ ಹೇಳ್ತಾನೆ ಅಂದ್ರೆ ಕೀ ಸ್ಟ್ರಾಟಜಿಕ್ ಅಂತ ಹೇಳ್ತಾನೆ. ಸೊ ಡಿಟರ್ಮಿನೇಷನ್ ಆಫ್ ಕೀ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ವಿತ್ ಟೈಮ್ ಲೈನ್. ಸೊ ಪ್ರೆಸೆಂಟ್ ಟೈಮ್ ಲೈನ್ ಗೆ ನಮ್ದ ಏನ್ ಕೀ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ ಅದ ಅಂತ ಹೇಳಿ ಡಿಟರ್ಮೈನ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಹೇಳ್ತಾನೆ ನೋಡ್ರಿ, ಬ್ಯಾಲೆನ್ಸಿಂಗ್ ದ ನೀಡ್ಸ್ ಆಫ್ ಆಲ್ ಸ್ಟಾಕ್ ಹೋಲ್ಡರ್ಸ್. ಎಲ್ಲಾ ಸ್ಟಾಕ್ ಹೋಲ್ಡರ್ಸ್ ಇಂದ ನೀಡ್ಸ್ ನ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, ದಟ್ ಈಸ್ ದ ಮೇನ್ ಥಿಂಗ್. ಬಿಸ್ನೆಸ್ ಡೆವಲಪ್ ಆಗ್ಬೇಕಂತಂದ್ರೆ ಸ್ಟಾಕ್ ಹೋಲ್ಡರ್ಸ್ ಇಂದ ನಾವು ನೀಡ್ಸ್ ನ ನೋಡ್ಕೊನೇ ಬೇಕು. ಅವ್ರದ್ದು ನೀಡ್ಸ್ ನಾವು ಫುಲ್ಫಿಲ್ಮೆಂಟ್ ಮಾಡ್ಲಿಲ್ಲ, ಅವ್ರ ಏನ್ ಕೇಳಾಕತ್ತಾರ ಏನಿಲ್ಲ ಅದನ್ನ ನಾವು ಫುಲ್ಫಿಲ್ ಮಾಡ್ಲಿಲ್ಲ ಅಂತಂದ್ರೆ ನಮ್ದ ಡೆವಲಪ್ಮೆಂಟ್ ಆಗಂಗಿಲ್ಲ. ಸೊ ಅಲ್ಲೊಂದ್ ಬ್ಯಾಡ್ ಇಂಪ್ರೆಷನ್ ಬೀಳ್ತದೆ ಅಂತ ಹೇಳ್ಬೋದು. ಸೊ ಪ್ರೆಸೆಂಟ್ ಸ್ಟಾಕ್ ಹೋಲ್ಡರ್ಸ್ ಇನ್ ನೀಡ್ಸ್ ನಾವು ಕರೆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಬಂದ ನಮ್ದ ಬ್ಯಾಡ್ ಇಂಪ್ರೆಷನ್ಸ್ ಅಥವಾ ಇವ್ರೇನು ನಮ್ದ ನೀಡ್ ನ ಮಾಡಂಗಿಲ್ಲ ಅಂತ ಹೇಳಿ ಅವ್ರ ತಲೆಗೆ ಕುಂತ್ ಬಿಡ್ತದೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಅಸೆಸಿಂಗ್ ಆರ್ಗನೈಸೇಷನ್ ಸ್ಟ್ರೆಂತ್ಸ್ ವೀಕ್ನೆಸ್ ಅಪರ್ಚುನಿಟೀಸ್ ಅಂಡ್ ತ್ರೀಡ್ಸ್. ಓಕೆ, ಆರ್ಗನೈಸೇಷನ್ ದ ಸ್ಟ್ರೆಂತ್ ಏನದ, ವೀಕ್ನೆಸ್ ಏನದ, ಅಪರ್ಚುನಿಟೀಸ್ ಏನದ, ತ್ರೀಡ್ಸ್ ಏನದ, ಇವೆಲ್ಲ ಅಸೆಸಿಂಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಇದೆಲ್ಲ ಎದ್ರಾಗ ಬರ್ತದೆ, ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಒಳಗ್ ಬರ್ತೀನ, ಕಂಟಿನ್ಯೂಷನ್ ಅದ ನೋಡ್ರಿ. ಓಕೆ, ರಿಸ್ಕ್ ಅಸೈನ್ಮೆಂಟ್, ಇದನ್ನ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಏನಿಲ್ಲ, ಸೊ ಅದನ್ನೆಲ್ಲ ರಿಸ್ಕ್ ಅಸೈನ್ಮೆಂಟ್ ಮಾಡ್ಬೇಕು. ಈಗ ಏನೋ ಒಂದ್ ಪ್ಲಾನಿಂಗ್ ಹಾಕೊಂಡ್ರೆ ಇದನ್ನೆಲ್ಲ ನಾವ್ ಮಾಡಿದ್ರೆ ಏನಾಗ್ತದೆ, ಸೊ ಇದು ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗ್ತದೆ ಎಲ್ಲ ನಾವು ರಿಸ್ಕ್ ನ ತಿಳ್ಕೊಬೇಕು. ಓಕೆ, ಏನೋ ಸುಮ್ ಬ್ಲೈಂಡ್ಲಿ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ವಂದ್ರೆ ಅದ್ರ ಮುಂದೆ ಏನ್ ಬರ್ತದೆ ಅದನ್ನ ನಮ್ಗೆ ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ಸೊ ವಾಟ್ ಎವರ್ ದ ಇಂಪ್ಲಿಮೆಂಟೇಷನ್ ವಿ ಆರ್ ಗೋಯಿಂಗ್ ಟು ಡೂ ವಿ ಹ್ಯಾವ್ ಟು ಎಲ್ಲಾನು ತಿಳ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಚೇಂಜ್ ಇನ್ ದ ಟೆಕ್ನಾಲಜಿ ಟ್ರೆಂಡ್ಸ್ ಮಾರ್ಕೆಟ್ ಕಾಂಪಿಟೇಷನ್ಸ್ ಅಂಡ್ ರೆಗ್ಯುಲರಿಟಿ ಎನ್ವಿರಾನ್ಮೆಂಟ್. ಸೊ ಏನೇನ್ ಅದಾವ, ಎಲ್ಲೆಲ್ಲಿ ಚೇಂಜಸ್ ಅದಾವ, ಟ್ರೆಂಡ್ ಮಾರ್ಕೆಟ್ ನ ಆಗ್ಲಿ, ಕಾಂಪಿಟೇಷನ್ಸ್ ಆಗ್ಲಿ, ರೆಗ್ಯುಲರಿಟಿ ಆಗ್ಲಿ. ಸೊ
ಇವೆಲ್ಲ ಚೇಂಜಸ್ ನಾವು ನೋಡ್ಕೋಬೇಕು. ಓಕೆ, ಸೊ ಅಸೆಸ್ಮೆಂಟ್ಸ್ ಇಸ್ ನಥಿಂಗ್ ಬಟ್ ಚಂದನ್ ತಿಳ್ಕೊಳ್ಳೋದು ಅಂತ ಅನ್ಬೋದು. ಓಕೆ, ಈಗ ರಿಸ್ಕ್ ಅಸೆಸ್ಮೆಂಟ್ ಅಂತಂದ್ರೆ ಈಗ ಒಂದ್ ನಾವು ಏನಾದ್ರೂ ಡೆವಲಪ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಅದ್ರಾಗ ಏನ್ ರಿಸ್ಕ್ ಅದ ಅಂತದ್ ನಾವು ತಿಳ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾವು ತಗೋದು ಅಂತ ಹೇಳ್ತಾನೆ. ಓಕೆ, ಸೊ ಈಗ ನಾನು ಏನೋ ಒಂದು ಹೊಸ ಪ್ಲಾನ್ ಮಾಡಕತ್ತೀನಿ. ಓಕೆ, ಸೊ ಆ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ದೆ ಅಂತಿಕೋ, ಆ ಪ್ಲಾನ್ ಇಂದ ನನಗೆ ಏನ್ ರಿಸ್ಕ್ ಬರ್ಬೋದು, ಹಾ ಅನಲೈಸಿಂಗ್ ಅನ್ಬೋದು ಅಂಬಿಕಾ. ಓಕೆ, ಸೊ ಏನ್ ಬರ್ಬೋದು ಏನಿಲ್ಲ, ನಾವು ಅದನ್ನ ಹೆಂಗ್ ಮಾಡ್ಬೇಕು. ಓಕೆ, ಸೊ ಹೆಂಗ ಈ ಪ್ರೊಸೆಸ್ ಮಾಡಿದ್ರೆ ಏನಾಗ್ತದೆ, ಈ ಪ್ರೊಸೆಸ್ ಮಾಡಿದ್ರೆ ಹೆಂಗ್ ಮಾಡ್ತದೆ, ನಾವು ಅದನ್ನ ಹೆಂಗ್ ಮಾಡ್ಬೇಕು, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದಕ್ಕ ಅಸೆಸ್ಮೆಂಟ್ ಅಂತ ಕರೀತಾರೆ. ಓಕೆ ಓಕೆ, ಸೊ ದೀಸ್ ಆರ್ ದ ಸಮ್ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್. ಸೊ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ಸ್ ನಾವು ನೆನ್ಪಿಟ್ಕೋಬೇಕಂತ ಹೇಳ್ತಾನೆ. ಓಕೆ, ಸೊ ಏನು ಫಸ್ಟ್ ಏನು ಕೀ ಸ್ಟ್ರಾಟಜಿಕ್ ಏನಿರ್ತದೆ ಅದನ್ನ ನಾವು ಕಂಡುಹಿಡಿಬೇಕು ಅಥವಾ ಡಿಟರ್ಮಿನೇಷನ್ ಮಾಡ್ಬೇಕಂತ ಹೇಳ್ತಾನೆ. ವಿತ್ ಟೈಮ್ ಲೈನ್ ಅಂತಂದ್ರೆ ಪ್ರೆಸೆಂಟ್ ಟೈಮ್ ಲೈನ್ ಗೆ ನಾವು ನೋಡ್ಕೊಂಡು ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಆಲ್ ಸ್ಟಾಕ್ ಹೋಲ್ಡರ್ ನೀಡ್ಸ್ ನ ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, ದಟ್ ಈಸ್ ಮೇನ್ ಥಿಂಗ್. ಸ್ಟಾಕ್ ಹೋಲ್ಡರ್ಸ್ ನೀಡ್ಸ್ ನ ನಾವು ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂತಂದ್ರೆ ನಮ್ದೊಂದು ಬ್ಯಾಡ್ ಇಂಪ್ರೆಷನ್ ಬಿದ್ ಬಿಡ್ತದೆ. ಓಕೆ, ದಟ್ ಈಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್ ಅಂತಂದ್ರೆ ಏನು, ನಮ್ದು ಸ್ಟ್ರೆಂತ್ ಏನು, ನಮ್ದಲ್ಲ ಆರ್ಗನೈಸೇಷನ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಏನೇನು ಅಪಾರ್ಚುನಿಟೀಸ್ ಅದಾವ, ಏನೇನು ಥ್ರೀಟ್ಸ್ ಅದಾವ ಎಲ್ಲ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ರಿಸ್ಕ್. ರಿಸ್ಕ್ ಅಂದ್ರೆ ಏನ್ ರಿಸ್ಕ್ ಬರ್ತದೆ, ಇಟ್ ಮಾಡೋದಿಂತ ಏನೇನ್ ಬರ್ತದೆ, ಏನೇನಿಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಟೆಕ್ನಾಲಜಿ ಚೇಂಜಸ್ ಇನ್ ದ ಟೆಕ್ನಾಲಜಿ. ಈಗಿನ ಪ್ರೆಸೆಂಟ್ ನೀವು ನೋಡ್ಬೋದು ಬಹಳಷ್ಟು ಚೇಂಜ್ ಆಗ್ತದೆ ಡೇ ಟು ಡೇ ಲೈಫ್ ದಾಗ. ಕರೆಕ್ಟ್ ಟ್ರೆಂಡ್ ಮಾರ್ಕೆಟ್ಸ್ ಬಹಳ ಚೇಂಜ್ ಆಗ್ತಾವ. ಓಕೆ, ಸೊ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋದು, ಚೇಂಜಸ್ ಮಾಡೋದು, ಏನ್ ಕಾಂಪಿಟೇಷನ್ಸ್ ಅದಾವ ನಮ್ ಜೊತೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಏನ್ ಅದಾವ ಬಿಸ್ನೆಸ್ ನಾಗ. ಓಕೆ, ರೆಗ್ಯುಲರಿಟಿ ಎನ್ವಿರಾನ್ಮೆಂಟ್, ಸೊ ಇವನ್ನೆಲ್ಲ ತಿಳ್ಕೊಳ್ಳೋದು ಅಥವಾ ಚೇಂಜಸ್ ಮಾಡೋದು ಅಂತ ಹೇಳ್ತಾನೆ. ಓಕೆ, ಈಗ ನೋಡ್ರಿ ಒಂದ್ ಮೊಬೈಲ್ ಕಂಪ್ನಿಗೆ ಹೋಗಿದ್ರೆ ನೀವು ನೀವೇ ನೋಡ್ರಿ ಮೊಬೈಲ್ ಒಳಗೆ ಎಷ್ಟು ಪ್ರೆಸೆಂಟ್ ಸಿಚುವೇಶನ್. ಈಗೇನೋ ಒಂದ್ 2 GB ರ್ಯಾಮ್ ಅದ ಅಂತಂದ್ರೆ ಇನ್ನೊಂದು 15 ದಿನ ಬಿಟ್ಟು 4 GB ರ್ಯಾಮ್ ಬಂದ್ಬಿಡ್ತದೆ. ಓಕೆ, ಸೊ ಇಷ್ಟು ಮೆಗಾ ಪಿಕ್ಸೆಲ್ ಇಷ್ಟದ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದ್ರ ಮೆಗಾ ಪಿಕ್ಸೆಲ್ ಚೇಂಜ್ ಆಗ್ತದೆ. ಓಕೆ, ಸೊ ಹೆಂಗ್ ಕರೆಂಟ್ ಡೆವಲಪ್ಮೆಂಟ್ ಆಗತ್ತದ ಹಂಗ ನಾವು ಅದ್ರ ಬಗ್ಗೆ ಚೇಂಜಸ್ ಮಾಡ್ಕೊತ ಹೋಗ್ಬೇಕು. ಓಕೆ, ನಾವು ಇನ್ನ ಹಳಿ ಕಾಲಿಂದ 2 GB ರ್ಯಾಮ್ ಇದ್ದಿದ್ ಮೊಬೈಲ್ ಸೆಲ್ ಮಾಡ್ತೀವಿ, 1 GB ರ್ಯಾಮ್ ಇದ್ದಿದ್ ಸೆಲ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮೊಬೈಲ್ ಸೆಲ್ ಆಗಂಗಿಲ್ಲ. ಓಕೆ, ಸೊ ಹಂಗ ನಾವು ಕರೆಂಟ್ ಟ್ರೆಂಡ್ ಜೊತೆ ನಾವು ಅದನ್ನ ಚೇಂಜಸ್ ಮಾಡ್ಕೊತ ಹೋಗ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಈಗ ನೋಡ್ರಿ ಕಾಂಪಿಟೇಷನ್ಸ್ ಎಷ್ಟ್ ಇರ್ತಾವ ಅಂತಂದ್ರೆ ನೀವೇ ನೋಡ್ರಿ ಮೊಬೈಲ್ಸ್ ಒಳಗೆ ಎಷ್ಟ್ ಕಂಪ್ನೀಸ್ ಅದಾವ, ರಿಯಲ್ಮಿ ಅದ, ರೆಡ್ಮಿ ಅದ, ಓಕೆ ಸ್ಯಾಮ್ಸಂಗ್ ಅದ. ಸೊ ಎಲ್ಲಾ ತರದ ಕಾಂಪಿಟೇಷನ್ಸ್ ಹಂಗ ನಮ್ ಜೊತೆ ಇರ್ತಾವ. ಸೊ ಅವನ್ನೆಲ್ಲ ನಾವು ನೋಡ್ಕೊಂಡು ಮಾಡ್ಕೊತ ಹೋಗ್ಬೇಕು, ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಅಥವಾ ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ ಓಕೆ, ಡೆವಲಪ್ಮೆಂಟ್ ಆತ. ಓಕೆ, ಸೊ ವಿ ಹ್ಯಾವ್ ಸೀನ್ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್. ಓಕೆ, ನೆಕ್ಸ್ಟ್ ಅದನ್ನ ಹೆಂಗ್ ಡೆಪ್ಲಾಯ್ಮೆಂಟ್ ಮಾಡ್ಬೇಕಂತ, ಈಗೇನ ಹೆಂಗ್ ನಾವು ಅದನ್ನ ತಗೊಂಡ್ ಬರ್ಬೇಕು, ಪ್ಲಾನಿಂಗ್ ನ ಹೆಂಗ್ ನಾವು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಿ ಸ್ಟ್ರಾಟಜಿಕ್ ಡೆಪ್ಲಾಯ್ಮೆಂಟ್. ಓಕೆ, ಸೊ ಸ್ಟ್ರಾಟಜಿಕ್ ಡೆಪ್ಲಾಯ್ಮೆಂಟ್ ನಾಗ ಏನ್ ಹೇಳ್ತಾನೆ ನೋಡ್ರಿ, ದ ಸ್ಟ್ರಾಟಜಿ ಡೆವಲಪ್ಮೆಂಟ್ ಪ್ರೋಸೆಸ್ ಆಫ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್. ಓಕೆ, ಏನೇನದ ನೋಡ್ರಿ, ಆಕ್ಷನ್ ಪ್ಲಾನ್ ಡೆವಲಪ್ಮೆಂಟ್ ಅಂಡ್ ಡೆಪ್ಲಾಯ್ಮೆಂಟ್. ಸೊ ಆಕ್ಷನ್ ಪ್ಲಾನ್ ಫಸ್ಟ್ ಒನ್ ಇಸ್ ಆಕ್ಷನ್ ಪ್ಲಾನ್ ಡೆವಲಪ್ಮೆಂಟ್ ಅಂಡ್ ಡೆಪ್ಲಾಯ್ಮೆಂಟ್. ಸೊ ಆಕ್ಷನ್ ಪ್ಲಾನ್ ನ ನಾವು ಡೆವಲಪ್ಮೆಂಟ್ ಮಾಡಿ ಅದನ್ನ ಡೆಪ್ಲಾಯ್ಮೆಂಟ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಆಕ್ಷನ್ ಪ್ಲಾನ್ ಅಂತಂದ್ರೆ ಏನಂತ ನಿಮ್ಗೆ ಹೇಳ್ಕೊಡಾಕತ್ತಾನ. ಓಕೆ, ಸೊ ವಾಟ್ ಇಸ್ ದಿಸ್ ಆಕ್ಷನ್ ಪ್ಲಾನ್ ಮೀನ್ಸ್, ಅದನ್ನ ನಿಮ್ಗೆ ಹೇಳ್ಕೊಡಾಕತ್ತಾನ. ಅಲೋಕೇಟಿಂಗ್ ರಿಸೋರ್ಸಸ್ ಫಾರ್ ಅಕಂಪ್ಲಿಶ್ಮೆಂಟ್ ಆಫ್ ದ ಆಕ್ಷನ್ ಪ್ಲಾನ್. ಓಕೆ, ಸೊ ರಿಸೋರ್ಸಸ್ ನ ಅಲೋಕೇಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಒನ್ ಇಸ್ ಅಲೋಕೇಟಿಂಗ್ ಹ್ಯೂಮನ್ ರಿಸೋರ್ಸಸ್ ಟು ಅಕಂಪ್ಲಿಶ್ ದ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್. ಇದು ನೋಡ್ರಿ ಇದಕ್ಕ ಬಹಳ ಡಿಫ್ರೆನ್ಸ್ ಇದೆ. ಇದು ಅಲೋಕೇಟಿಂಗ್ ರಿಸೋರ್ಸಸ್. ಓಕೆ, ರಿಸೋರ್ಸಸ್ ಅಂತಂದ್ರೆ ಮೆಟೀರಿಯಲ್ಸ್ ಇರ್ಬೋದು, ಓಕೆ ಸ್ಪೇಸ್ ಇರ್ಬೋದು, ಓಕೆ ಆಮೇಲೆ ಏನೇ ಒಂದು ಪ್ಲಾನ್ ನಿಮ್ ಬಿಸ್ನೆಸ್ ಬೇಕಾಗಿದ್ ಏನೇನ್ ಇರ್ತಾವ ಅವಕ್ಕೆಲ್ಲ ರಿಸೋರ್ಸಸ್ ಅಂತಾನೆ. ಓಕೆ, ಅಲೋಕೇಟಿಂಗ್ ರಿಸೋರ್ಸಸ್ ಅಂತಂದ್ರೆ ಇಟ್ ಮೇ ಬಿ ಎನಿ ಸ್ಪೇಸ್. ಓಕೆ, ಬಿಸ್ನೆಸ್ ಮಾಡಕ್ ಸ್ಪೇಸ್ ಇರ್ಬೋದು, ಅದಕ್ಕೆ ಏನೇನ್ ಬೇಕಾದ್ರೆ ಮೆಟೀರಿಯಲ್ಸ್ ಇರ್ಬೋದು, ಟೆಕ್ನಾಲಜಿ ರಿಲೇಟೆಡ್ ಏನಾದ್ರೂ ಮೆಟೀರಿಯಲ್ಸ್ ಇರ್ಬೋದು, ಅದಕ್ಕೆಲ್ಲ ರಿಸೋರ್ಸಸ್ ಅಂತ ಕರೀತಾನೆ. ನೆಕ್ಸ್ಟ್ ಅಲೋಕೇಟಿಂಗ್ ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಅಲ್ಲಿ ಅಲ್ಲೇ ಮನುಷ್ಯನಿಗೆ ಅಲೋಕೇಟ್ ಮಾಡ್ಬೇಕು. ಓಕೆ, ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಮನುಷ್ಯನಿಗೆ ಅಂದ್ರೆ ಎಂಪ್ಲಾಯ್ಸ್. ಓಕೆ, ಎಂಪ್ಲಾಯ್ಸ್ಗೆ ಅಲೋಕೇಟ್ ಮಾಡ್ಬೇಕು. ಆಮೇಲೆ ಶಾರ್ಟ್ ಟರ್ಮ್ ಗೋಲ್ಸ್ ಮತ್ತೆ ಲಾಂಗ್ ಟರ್ಮ್ ಗೋಲ್ಸ್ ನ ಫುಲ್ಫಿಲ್ಮೆಂಟ್ ಮಾಡಕ್ ಹ್ಯೂಮನ್ಸ್ಗೆ ಅಲೋಕೇಟ್ ಮಾಡ್ಬೇಕು. ಆಮೇಲೆ ರಿಸೋರ್ಸಸ್ಗೆ ಅಲೋಕೇಟ್ ಮಾಡ್ಬೇಕು, ಎರಡೂನು ಮಾಡ್ಬೇಕು. ಓಕೆ, ನೆಕ್ಸ್ಟ್
developing performance measures and indicators for tracking the effectiveness and achievements of the action plan. Okay, next ಏನ್ ಮಾಡಬೇಕು ಅಂತ ಹೇಳ್ತಾನೆ, developing performance measurements. Okay, performance measurement ನ develop ಮಾಡಬೇಕು, or indicators for tracking the effectiveness and achievements of the action plan. Okay, so ಟ್ರ್ಯಾಕಿಂಗ್ ದ ಎಫೆಕ್ಟಿವ್ನೆಸ್ ಅಂತಂದ್ರೆ ನಮ್ದು ಏನ್ ಪ್ಲಾನ್ ಅದ ಅದನ್ನ ನಾವು ಟ್ರ್ಯಾಕ್ ಮಾಡ್ಕೊತ ಹೋಗ್ಬೇಕು. ಸೊ ಅದ ಹೆಂಗ್ ಕರೆಕ್ಟ್ ಆಗಿ ಆಗಕತ್ತೈತೆ ಇಲ್ಲೋ, ಆಕ್ಷನ್ ಅಚೀವ್ಮೆಂಟ್ ಆಗಕತ್ತೈತೋ ಇಲ್ಲೋ ಅಂತ ಹೇಳಿ ಅದನ್ನ ನಾವು ಇಂಡಿಕೇಟರ್ ಆಫ್ ಟ್ರ್ಯಾಕಿಂಗ್ ಅಂತಂದ್ರೆ ಅದನ್ನ ಟ್ರ್ಯಾಕ್ ಮಾಡ್ಕೊತ ಹೋಗ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಫಸ್ಟ್ ಆಕ್ಷನ್ ಪ್ಲಾನ್ ಒಳಗ ಫಸ್ಟ್ ಏನ್ ಬರ್ತದೆ ಅಂತಂದ್ರೆ ರಿಸೋರ್ಸ್ ಅಲೋಕೇಟ್ ಮಾಡ್ಬೇಕು, ಆಮೇಲೆ ಹ್ಯೂಮನ್ಸ್ ನ ಮೀನ್ಸ್ ಎಂಪ್ಲಾಯ್ಮೆಂಟ್ ನ ಎಂಪ್ಲಾಯೀಸ್ಗೆ ಅಲೋಕೇಟ್ ಮಾಡ್ಬೇಕು, ಆಮೇಲೆ ಅದನ್ನ ಏನ್ ಅಲೋಕೇಟ್ ಮಾಡಿದ್ದೆ ಕರೆಕ್ಟ್ ಆಗಿ ಪರ್ಫಾರ್ಮೆನ್ಸ್ ಮೆಷರ್ ಮಾಡ್ಬೇಕು ಅಥವಾ ಟ್ರ್ಯಾಕ್ ಮಾಡ್ಕೊತ ಹೋಗ್ಬೇಕು. ಏನ್ ಟ್ರ್ಯಾಕ್ ಮಾಡ್ತೀರಿ, ಎಫೆಕ್ಟಿವ್ ಅಂತ ಮತ್ತೆ ಅಚೀವ್ಮೆಂಟ್ ಆಗಾಕತ್ತಿಲ್ಲ ಅಂತ ಅದನ್ನ ಟ್ರ್ಯಾಕ್ ಮಾಡ್ಕೊತ ಹೋಗ್ಬೇಕು. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನದ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಇನ್ ದ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಓನ್ಲಿ. ಸೊ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಒಳಗೆ ಅಂತಂದ್ರೆ ಪರ್ಫಾರ್ಮೆನ್ಸ್ ಪ್ರೊಜೆಕ್ಷನ್ ಅಂತ ಹೇಳ್ತಾನೆ. ಓಕೆ, ಸೊ ಪರ್ಫಾರ್ಮೆನ್ಸ್ ಪ್ರೊಜೆಕ್ಷನ್ ಒಳಗೆ ಏನ್ ಬರ್ತದ ನೋಡ್ರಿ, ಅಡ್ರೆಸ್ಸಿಂಗ್ ಕರೆಂಟ್ ಗ್ಯಾಪ್ಸ್ ಇನ್ ಪರ್ಫಾರ್ಮೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪಿಟೇಷನ್ಸ್. ಓಕೆ, ನಮ್ದು ಕಾಂಪಿಟೇಷನ್ಸ್ ಬೇರೆದವ್ರ ಜೊತೆ ಕಾಂಪಿಟೇಷನ್ ಇದ್ದೇ ಇರ್ತದೆ, ನಿಮ್ ಬಿಸ್ನೆಸ್ ಮತ್ತೆ ಬೇರೆದವ್ರ ಬಿಸ್ನೆಸ್ ಜೊತೆ ಕಾಂಪಿಟೇಷನ್ ಇದೆ ಇದ್ದೇ ಇರ್ತದೆ. ಸೊ ಅಲ್ಲಿ ಏನಾಗ್ತದೆ, ನಾವು ಅದನ್ನ ಕರೆಂಟ್ ಗ್ಯಾಪ್ಸ್ ನ ನಾವು ನೋಡ್ಕೋಬೇಕು ಅಂತ ಹೇಳ್ತಾನೆ. ಸೊ ಅಡ್ರೆಸ್ಸಿಂಗ್ ಕರೆಂಟ್ ಗ್ಯಾಪ್ಸ್ ಇನ್ ಪರ್ಫಾರ್ಮೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪಿಟೇಷನ್, ಕಾಂಪಿಟೇಷನ್ ಜೊತೆ ಅದ ಕರೆಂಟ್ ಗ್ಯಾಪ್ಸ್ ನ ನಾವು ನೋಡ್ಕೊತ ಹೋಗ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಾಟಜಿಕ್ ಪ್ಲಾನಿಂಗ್. ಓಕೆ, ಸೊ ಸ್ಟ್ರಾಟಜಿಕ್ ಪ್ಲಾನಿಂಗ್ ಒಳಗ್ ಎರಡ್ ಬರ್ತಾವ, ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಅಂಡ್ ಸ್ಟ್ರಾಟಜಿಕ್ ಡಿಪ್ಲಾಯ್ಮೆಂಟ್ ಅಂತ. ಸೊ ದಿಸ್ ಆರ್ ದ ಟೂ ಥಿಂಗ್ಸ್. ಸೊ ಎವ್ರಿ ಒನ್ ಅಂಡರ್ಸ್ಟುಡ್ ವಿತ್ ದಿಸ್ ಸ್ಟ್ರಾಟಜಿಕ್ ಪ್ಲಾನಿಂಗ್? ಸ್ಟ್ರಾಟಜಿಕ್ ಪ್ಲಾನಿಂಗ್ ಬಗ್ಗೆ ತಿಳಿತಾ? ಎವ್ರಿವನ್ ಓಕೆ, ಓಕೆ, ಸೊ ವಿಲ್ ಸ್ಟಾಪ್ ನಾವ್. ನೆಕ್ಸ್ಟ್ ಏನಿದೆ ಕಸ್ಟಮರ್ಸ್ ಬಗ್ಗೆ ಇದೆ, ನೆಕ್ಸ್ಟ್ ಕ್ಲಾಸ್ ನಾಗ ನೋಡೋಣ. ಓಕೆ, ಕಸ್ಟಮರ್ ಫೋಕಸ್, ಆಮೇಲೆ ಮೆಷರ್ಮೆಂಟ್ ಅಂಡ್ ಅನಾಲಿಸಿಸ್ ಎಲ್ಲ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆ, ಸಾಕು ಇವತ್ತು. ಓಕೆ, ಟೂ ಟರ್ಮ್ಸ್ ನೋಡಿದ್ವಿ ಇವತ್, ಪ್ಲಾನಿಂಗ್ ಮತ್ತೆ ಸ್ಟ್ರಾಟಜಿಕ್ ಲೀಡರ್ಶಿಪ್ ಮತ್ತೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತ ಎರಡನ್ನ ನೋಡಿದ್ವಿ, ಅವನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊ. ನೆಕ್ಸ್ಟ್ ಟರ್ಮ್ಸ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್.